ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾವಿತ್ರಿ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಡಿಫರೆಂಟ್ ಆದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪತ್ತ ಕಾಯಿಸುವುದು ಅಂತ ಹೇಳ್ತಾರೆ. ಇದು ತುಂಬ ಹಳೆಯ ಕಾಲದ ತಿಂಡಿ. ಎಣ್ಣೆ ಬೆಣ್ಣೆ ತುಪ್ಪ ಏನು ಇಲ್ಲದೆ ಅಕ್ಕಿ ಮತ್ತು ತೆಂಗಿನಕಾಯನ್ನು ಬಳಸಿ ಮಾಡುವಂತಹ ತಿಂಡಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಲೋಟದಷ್ಟು ಕುಚ್ಚಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನಂತರ ಅದನ್ನು 6-7 ತಾಸುಗಳ ಕಾಲ ನೆನಿಲಿಕ್ಕೆ ಬಿಡಬೇಕು. ಅಕ್ಕಿ ಚೆನ್ನಾಗಿ ನೆನೆದ್ರೆ ಮಾತ್ರ ನಮಗೆ ಮತ್ತೆ ಅದನ್ನು ರುಬ್ಬಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಇದು 6-7 ಗಂಟೆಗಳ ಕಾಲ ನೆನಿಬೇಕು. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು ರುಬ್ಕೊಳ್ತೀನಿ. ನಾನಿಲ್ಲಿ ರುಬ್ಬೋ ಕಲ್ಲಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಗ್ರೈಂಡರಲ್ಲಿ ಕೂಡ ರುಬ್ಕೊಳ್ಬಹುದು. ಈಗ ನಾನು ಅಕ್ಕಿಯನ್ನು ರುಬ್ಬೋ ಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಟ್ಟಿಯಾಗಿ ನಾವು ರುಬ್ಕೊಳ್ಬೇಕು. ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಮಾತ್ರ ಸೇರಿಸಿಕೊಂಡು ಇದನ್ನು ರುಬ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ರುಬ್ಬುವಾಗಲೇ ಸೇರಿಸಿಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ರೆ ಮಾತ್ರ ನಮಗೆ ಪತ್ತ ಮಾಡಲಿಕ್ಕೆ ಆಗೋದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ತೆಳು ಬಟ್ಟೆ ಆಗುತ್ತೆ. ನಂತರ ಅದಕ್ಕೆ ಈ ರೀತಿ ನೀರನ್ನು ಸಿಂಪಡಿಸಿಕೊಳ್ಬೇಕು. ನಂತರ ನಾವು ಮಾಡಿಟ್ಕೊಂಡಂತಹ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಈ ರೀತಿ ತಟ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ತಟ್ಕೊಳ್ಬೇಕು. ದಪ್ಪವಾಗಿ ತಟ್ಕೊಂಡ್ರೆ ಅದು ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಈ ರೀತಿ ತಟ್ಕೊಂಡ ನಂತರ ಅದಕ್ಕೆ ನಾವು ತೆಂಗಿನ ತುರಿಯನ್ನು ಈ ರೀತಿ ಒಳಗಡೆ ಹಾಕ್ಕೊಳ್ಬೇಕು. ನಂತರ ಅದನ್ನು ಈ ರೀತಿ ಮಡಚ್ಕೊಳ್ಬೇಕು. ಬಟ್ಟೆಯ ಸಹಾಯದಿಂದ ಅದನ್ನು ಮಡಚ್ಕೊಳ್ಬೇಕು. ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ. ನಾನೀಗ ಇಲ್ಲಿ ಕಬ್ಬಿಣದ ತವವನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ. ಈಗ ಇದು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಪತ್ತವನ್ನು ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಪತ್ತವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿಕೊಂಡಿರಬೇಕು. ನಂತರ ನಾವು ಮಾಡಿಟ್ಕೊಂಡಂತಹ ಹಿಟ್ಟನ್ನು ಈ ರೀತಿಯಾಗಿ ತೆಳುವಾಗಿ ತಟ್ಕೊಳ್ಬೇಕು. ನಂತರ ಅದಕ್ಕೆ ಕಾಯಿ ತುರಿಯನ್ನು ಈ ರೀತಿಯಾಗಿ ಮಧ್ಯಕ್ಕೆ ಹಾಕ್ಕೊಳ್ಬೇಕು. ನಂತರ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬಹುದು. ಈ ರೀತಿ ಮಾಡಿದ ಕೂಡಲೇ ಅದನ್ನು ತವಾಗೆ ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಕೌಚಿ ಹಾಕ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಇದನ್ನು ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಣ್ಣೆ ತುಪ್ಪ ಏನು ಹಾಕಲಿಕ್ಕಿಲ್ಲ, ಹಾಗೆ ಮಾಡುವಂಥದ್ದಿದು. ಇದನ್ನು ನೀವು ಬೆಳಗಿನ ತಿಂಡಿಗೂ ಕೂಡ ಮಾಡಿಕೊಳ್ಬಹುದು. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ತುಂಬ ರುಚಿಯಾಗೂ ಇರುತ್ತೆ. ತುಂಬ ಹಳೆಯ ರೆಸಿಪಿ ಇದು. ಹಾಗೆ ಇದನ್ನು ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಮಾಡ್ತಾ ಇದ್ರು. ಇದನ್ನು ಎರಡೂ ಬದಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈಗ ಈ ರೆಸಿಪಿ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಹಾಗೂ ಸಿಂಪಲ್ ಆಗಿ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಬಹುದು. ನಾನೀಗ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಹಾಗೆ ತಿನ್ನಬಹುದು ಅಥವಾ ಇದನ್ನು ಚಟ್ನಿ ಜೊತೆಗೂ ಸವಿಯಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಕಳಿಸೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.